ಹಾಯ್ ವ್ಯೂವರ್ಸ್ ಸೈನ್ಯದಲ್ಲಿ ಉಪಯೋಗಿಸುವ ಬಹಳ ಅದ್ಭುತವಾದ ಆರು ಸೈನ್ಯದ ಉಪಕರಣಗಳನ್ನು ಹಾಗೂ ಸೈನ್ಯದ ವಾಹನಗಳ ಬಗ್ಗೆ ವಿಡಿಯೋ ನಲ್ಲಿ ನೋಡೋಣ ಈ ಉಪಕರಣಗಳನ್ನೆಲ್ಲ ನೋಡಲು ಬಹಳ ಅದ್ಭುತವಾಗಿರುತ್ತದೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೋ ಕಮೆಂಟ್ ಮಾಡಿ ಕನ್ನಡ ಫ್ಯಾಕ್ಟ್ ಚಾನಲ್ ಹೊಸದಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಾವು ಮೊದಲನೇ ಆಗಿ ನೋಡುವುದು ಫೋಲ್ಡಿಂಗ್ ಗನ್ ಸೈನಿಕರು ಶತ್ರುಗಳನ್ನು ಶೂಟ್ ಮಾಡುವಾಗ ಸ್ವಲ್ಪ ಅವರ ತಲೆ ಹೊರಗೆ ಕಾಣಿಸಿದರೂ ಶತ್ರುಗಳು ಸೈನಿಕರನ್ನು ಶೂಟ್ ಮಾಡುತ್ತಾರೆ ಆದುದರಿಂದ ಎರಡು ಸಾವಿರದ ಹದಿನೈದರಲ್ಲಿ ನಮ್ಮ ಭಾರತದಲ್ಲಿರುವ ಝೆನ್ ಟೆಕ್ನಾಲಜೀಸ್ ಲಿಮಿಟೆಡ್ ಅನ್ನುವ ಕಂಪನಿ ಈ ಶೂಟ್ ಎಚ್ ಎನ್ ವೈ ಅದ್ಭುತವಾದ ಗನ್ ಅನ್ನು ತಯಾರಿಸಿದ್ದಾರೆ ಇಂಡಿಯನ್ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಗೋಸ್ಕರ ಈ ಗನ್ ಅನ್ನು ಸೃಷ್ಟಿಸಿದ್ದಾರೆ ಈ ಗನ್ ಅರವತ್ತೈದು ಡಿಗ್ರಿ ನಲ್ಲಿ ಎರಡು ಪಕ್ಕಕ್ಕೂ ಬಾಗುತ್ತದೆ ಆದುದರಿಂದ ಸೈನಿಕರು ಯಾವುದಾದ್ರೂ ಒಂದು ಮೂಲೆಯಲ್ಲಿ ು ಈ ಗನ್ನಲ್ಲಿರುವ ಸ್ಕ್ರೀನ್ ಅನ್ನು ನೋಡಿ ಹೊರಗೆ ಇರುವ ಶತ್ರುಗಳನ್ನು ಶೂಟ್ ಮಾಡಲಾಗುತ್ತದೆ ಅದು ಮಾತ್ರವಿಲ್ಲದೆ ಈ ಗನ್ ಅನ್ನು ಉಪಯೋಗಿಸಿ ಸೈನಿಕರು ಬಚ್ಚಿಕೊಂಡು ಶೂಟ್ ಮಾಡುವಾಗ ಶತ್ರುಗಳಿಂದ ಸೈನಿಕರನ್ನು ಶೂಟ್ ಮಾಡಲು ಆಗುವುದಿಲ್ಲ ಮುಂದಿನದು ಗೋಸ್ಟ್ ಟ್ಯಾಂಕ್ ಈಗಿನ ತನಕ ಕಂಡು ಹಿಡಿದಿರುವ ರಾಕ್ಷಸ ವಾಹನಗಳಲ್ಲೇ ಈ ಸಿವಿ ನೈನ್ ಜೀರೋ ಒನ್ ಟು ಜೀರೋ ಟಿ ಕೋಸ್ಟ್ ಎನ್ನುವ ಈ ರಾಕ್ಷಸ ವಾಹನವೇ ಅಡ್ವಾನ್ಸ್ಡ್ ರಾಕ್ಷಸ ವಾಹನ ಈ ವಾಹನದಲ್ಲಿರುವ ಅಡಾಪ್ಟಿವ್ ಪ್ಲೇಟ್ಸ್ ನ ಮೂಲಕ ಥರ್ಮಲ್ ಕ್ಯಾಮ್ಲಸ್ ಟೆಕ್ನಾಲಜಿಯನ್ನು ಉಪಯೋಗಿಸಿ ಶತ್ರುಗಳ ಸೆನ್ಸಾರ್ ಕ್ಯಾಮೆರಾ ನಲ್ಲಿ ಈ ಟ್ಯಾಂಕ್ ಟ್ಯಾಂಕ್ ನ ರೂಪವನ್ನೇ ಬದಲಾಗಿಸಬಹುದು ಇದರಲ್ಲಿ ಒಂದು ಕಾರ್ ಮಾಡಲ್ ಅನ್ನು ಸೆಟ್ ಮಾಡಿದರೆ ಶತ್ರುಗಳು ದೂರದಿಂದ ಸೆನ್ಸಾರ್ ಕ್ಯಾಮೆರಾ ನಲ್ಲಿ ನೋಡುವಾಗ ಇದು ಒಂದು ಸಾಮಾನ್ಯವಾದ ಕಾರ್ ಹಾಗೆ ಕಾಣಿಸುತ್ತದೆ ಈ ಟ್ಯಾಂಕ್ ಅನ್ನು ಸಂಪೂರ್ಣವಾಗಿ ಕಪ್ಪು ಬಣ್ಣದಲ್ಲಿ ಸೃಷ್ಟಿಸಿದ್ದಾರೆ ಕತ್ತಲಿನಲ್ಲಿ ಇದನ್ನು ಹಿಡಿಯುವುದು ಬಹಳ ಕಷ್ಟ ಇದು ಶಬ್ದವಿಲ್ಲದೆ ಹೋಗಿ ಶತ್ರುಗಳನ್ನು ದಾಳಿ ಮಾಡುವ ಹಾಗೆ ಅಡ್ವಾನ್ಸ್ಡ್ ಟೆಕ್ನಾಲಜಿಯೊಂದಿಗೆ ಈ ರಾಕ್ಷಸ ವಾಹನವನ್ನು ಸೃಷ್ಟಿಸಿದ್ದಾರೆ ಮುಂದಿನದು ಡ್ರೋನ್ ಗನ್ ಈಗ ಅಪರಾಧಿಗಳು ಹಾರುವ ಡ್ರೋನ್ಗಳನ್ನೇ ಆಯುಧವಾಗಿ ಉಪಯೋಗಿಸಲು ಪ್ರಾರಂಭಿಸಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ವೆನಿಸುಲಾ ಪ್ರೆಸಿಡೆಂಟ್ ಆಗಿದ್ದ ನಿಕೋಲಸ್ ಮಧುರಾ ಸ್ಟೇಜ್ ನಲ್ಲಿ ಮಾತನಾಡುತ್ತಿದ್ದಾಗ ಉಗ್ರವಾದಿಗಳು ಎರಡು ಡ್ರೋನ್ ನಲ್ಲಿ ಬಾಂಬ್ ಗಳನ್ನು ಕಟ್ಟಿ ಹಾರಿಸಿ ಇವರನ್ನು ಸಾಯಿಸಲು ನೋಡಿದ್ದಾರೆ ಆದರೆ ಒಳ್ಳೆಯ ವೇಳೆ ಅಲ್ಲಿದ್ದ ಸೆಕ್ಯೂರಿಟಿ ಆಫೀಸರ್ ಗಳು ಈ ಡ್ರೋನ್ ಇವರ ಹತ್ತಿರ ಬರುವ ಮುಂಚೆನೆ ಅದನ್ನು ಶೂಟ್ ಮಾಡಿ ಸ್ಫೋಟಗೊಳಿಸಿ ಇವರನ್ನು ಕಾಪಾಡಿದ್ದಾರೆ ಅದು ಮಾತ್ರವಲ್ಲದೆ ಈಗ ಚಟವನ್ನು ಅಪಹರಿಸುವವರು ಸಹ ಡ್ರೋನ್ ನಲ್ಲಿ ಚಟವನ್ನು ಕಟ್ಟಿ ಅಪಹರಿಸಲು ಪ್ರಾರಂಭಿಸಿದ್ದಾರೆ ಆದುದರಿಂದಲೇ ಈಗ ಸೈನಿಕರಿಗೆ ಡ್ರೋನ್ ಗಳನ್ನು ಹಿಡಿಯಲು ಹೊಸ ಹೊಸದಾದ ಉಪಕರಣಗಳನ್ನು ನೀಡಿದ್ದಾರೆ ಅವುಗಳಲ್ಲಿ ಒಂದು ಈ ಹಂಡ್ರೆಡ್ ಈ ಗನ್ ಇಟ್ಟು ಡ್ರೋನ್ ಅನ್ನು ಶೂಟ್ ಮಾಡಿದ ತಕ್ಷಣ ಈ ಬುಲೆಟ್ ನಿಂದ ಈ ರೀತಿ ಬಳೆ ಒಂದು ಹರಡಿ ಅದನ್ನು ಹಿಡಿಯುತ್ತದೆ ಅದರ ನಂತರ ಇದರಲ್ಲಿರುವ ಪ್ಯಾರಾಶೂಟ್ ನ ಮೂಲಕ ಡ್ರೋನ್ ಅನ್ನು ಸುರಕ್ಷಿತವಾಗಿ ಕೆಳಗೆ ಇಳಿಸುತ್ತದೆ ಇದೇ ಟೆಕ್ನಾಲಜಿಯನ್ನು ಉಪಯೋಗಿಸಿ ಡ್ರೋನ್ ಗಳನ್ನು ಹಿಡಿಯಲು ಇನ್ನೂ ಅನೇಕ ಡಿವೈಸ್ ಗಳನ್ನು ಸೃಷ್ಟಿಸಿದ್ದಾರೆ ಈಗ ಇವರು ಉಪಯೋಗಿಸುತ್ತಿರುವ ಟಾರ್ಚ್ ಲೈಟ್ ಹಾಗೆ ಇರುವ ಈ ಡಿವೈಸು ಸಹ ಡ್ರೋನ್ ಅನ್ನು ಹಿಡಿಯುವ ಡಿವೈಸ್ ಅದೇ ರೀತಿ ಇದನ್ನು ಸಹ ಡ್ರೋನ್ ಅನ್ನು ಹಿಡಿಯುವ ಡಿವೈಸ್ ಇದರಿಂದ ಅಪರಾಧಿಗಳನ್ನು ಸಹ ಹಿಡಿಯಲಾಗುತ್ತದೆ ಆದರೆ ಇವೆಲ್ಲಕ್ಕಿಂತ ಡ್ರೋನ್ ಗನ್ ಟ್ಯಾಕ್ಟಿಕಲ್ ಅನ್ನುವ ಈ ಗನ್ ಡ್ರೋನ್ ಗಳನ್ನು ಬಹಳ ಅದ್ಭುತವಾಗಿ ಹಿಡಿಯುತ್ತದೆ ಈ ಗನ್ ಗೆ ಬುಲೆಟ್ ಗಳೆಲ್ಲ ಏನು ಬೇಕಾಗಿಲ್ಲ ಹದಿನಾಲ್ಕು ಪಾಯಿಂಟ್ ನಾಲ್ಕು ವೋಲ್ಟ್ ಇರುವ ಈ ಬುಲೆಟ್ ಒಂದು ಸಾಕು ಹಾರುವ ಡ್ರೋನ್ ಅನ್ನು ಸರಿಯಾಗಿ ಶೂಟ್ ಮಾಡಿದ ತಕ್ಷಣ ಇದರಿಂದ ಹೊರಬರುವ ರೇಡಿಯೋ ಫ್ರೀಕ್ವೆನ್ಸಿ ನಿಂದ ಈ ಡ್ರೋನ್ಗೂ ರಿಮೋಟ್ ಗು ಇದರಿಂದ ಬರುವ ಸಿಗ್ನಲ್ ಅನ್ನು ಕತ್ತರಿಸಿ ಡ್ರೋನ್ ಅನ್ನು ಕೆಳಗೆ ಇಳಿಸುತ್ತದೆ ಅದರಲ್ಲಿ ಈ ಇಟ್ಟು ಎರಡೂವರೆ ಕಿಲೋಮೀಟರ್ ದೂರದಲ್ಲಿ ಹಾರುವ ಡ್ರೋನ್ ಸಿಗ್ನಲ್ ಅನ್ನು ಸಹ ಕತ್ತರಿಸಿ ಅದನ್ನು ಕೆಳಗೆ ಇಳಿಸಲಾಗುತ್ತದೆ ಬಹಳ ಅದ್ಭುತವಾದ ಗನ್ ಅಲ್ವಾ ಮುಂದಿನದು ಅಮೇಸಿಂಗ್ ಸ್ಯೂಟ್ಸ್ ಎಲ್ಲಾ ದೇಶದ ಸೈನ್ಯವು ಅವರ ದೇಶದ ಸೈನ್ಯದ ಉಡುಪನ್ನು ಆಗಾಗ ಬದಲಾಗಿಸುತ್ತಾ ಇರುತ್ತಾರೆ ಆ ರೀತಿ ಅಮೆರಿಕ ದೇಶದ ಸೈನ್ಯ ಫ್ಯೂಚರ್ ಫೋರ್ಸ್ ವ್ಯಾರಿಯರ್ ಅಂತ ಹೆಸರಿನಲ್ಲಿ ಈ ಅದ್ಭುತವಾದ ಉಡುಪನ್ನು ತಯಾರಿಸಿದರು ಈ ಉಡುಪಿನಲ್ಲಿ ಬುಲೆಟ್ ಪ್ರೂಫ್ ಬಾಂಬ್ ಬ್ಲಾಸ್ಟ್ ರೆಸಿಸ್ಟೆನ್ಸ್ ಅಂತ ಅನೇಕ ಸೌಲಭ್ಯಗಳಿವೆ ಈ ಹೆಲ್ಮೆಟ್ ನ ಮೂಲಕ ಐನೂರು ಕಿಲೋಮೀಟರ್ ಒಳಗಿರುವ ಎಲ್ಲಾ ಸೈನಿಕರು ಒಬ್ಬರಿಗೊಬ್ಬರು ಮಾತನಾಡಬಹುದು ಈ ಉಡುಪಿನಲ್ಲಿ ಫೈರ್ ಪ್ರೂಫ್ ಸೌಲಭ್ಯವೂ ಸಹ ಇದೆ ಆದುದರಿಂದ ಬೆಂಕಿಯಲ್ಲಿ ನಡೆದರೂ ಸಹ ಬೆಂಕಿ ಅಂಟಿಕೊಳ್ಳುವುದಿಲ್ಲ ಇದರಲ್ಲಿರುವ ಮೈಕ್ರೋ ಕಂಪ್ಯೂಟರ್ ನ ಮೂಲಕ ಇವರಿಂದ ಸಾಮಾನ್ಯವಾಗಿ ಓಡುವುದಕ್ಕಿಂತ ಎರಡು ಬಾರಿ ವೇಗವಾಗಿ ಓಡಲಾಗುತ್ತದೆ ಎರಡು ಬಾರಿ ಹೆಚ್ಚು ತೂಕವನ್ನು ಸಹ ಎತ್ತಲಾಗುತ್ತದೆ ಈ ಹೆಲ್ಮೆಟ್ ನಲ್ಲಿ ಆಪ್ಟಿಕಲ್ ಕ್ಯಾಮೆರಾ ನ ಮೂಲಕ ದೂರದಲ್ಲಿರುವ ಶತ್ರುಗಳನ್ನು ಸಹ ಸುಲಭವಾಗಿ ಶೂಟ್ ಮಾಡಲಾಗುತ್ತದೆ ಅದುದರಿಂದ ಈ ಉಡುಪನ್ನು ಧರಿಸಿದರೆ ಶತ್ರುಗಳಿಂದ ಸೈನಿಕರನ್ನು ಏನು ಮಾಡಲು ಆಗುವುದಿಲ್ಲ ಅಷ್ಟರ ಮಟ್ಟಿಗೆ ಸುರಕ್ಷಿತವಾದ ಉಡುಪು ಅದೇ ರೀತಿ ಎಕ್ಸ್ಒಎಸ್ ಅನ್ವಯಿ ಪವರ್ಫುಲ್ ಆದ ಉಡುಪನ್ನು ಸಹ ಸೈನಿಕರಿಗೋಸ್ಕರ ಸೃಷ್ಟಿಸಿದ್ದ ಾರೆ ಈ ಉಡುಪನ್ನು ಧರಿಸಿದರೆ ಇನ್ನೂರು ಎಲ್ ಬಿ ಎಸ್ ತೂಕವನ್ನು ಸಹ ಸುಲಭವಾಗಿ ಎತ್ತಲಾಗುತ್ತದೆ ಈ ಬಲವಾದ ಉಡುಪಿನಿಂದ ಹೆಚ್ಚು ಗಾಯವಾಗಿರುವ ಸೈನಿಕರನ್ನು ಸಹ ಇತರ ಸೈನಿಕರು ಸುಲಭವಾಗಿ ಹೊತ್ತಿಕೊಂಡು ಹೋಗಲಾಗುತ್ತದೆ ಮುಂದಿನದು ಅಸೋಲ್ ಬ್ರೀಚರ್ ಎರಡು ದೇಶಗಳಿಗೆ ಜಗಳವಾಗುವಾಗ ಶತ್ರು ದೇಶದ ಸೈನ್ಯ ಅವರ ದೇಶದೊಳಗೆ ಬರಬಾರದೆಂದು ಬಾರ್ಡರ್ಗಳಲ್ಲಿ ಈ ರೀತಿ ಬಾಂಬ್ ಗಳನ್ನು ಫಿಕ್ಸ್ ಮಾಡುತ್ತಾರೆ ಆ ಬಾಂಬ್ ಗಳನ್ನೆಲ್ಲ ತೆಗೆಯಲು ಈ ಎಂ ಡಬಲ್ ಒನ್ ಫೈವ್ ಜೀರೋ ಅಸಾಲ್ ಬ್ರೀಚರ್ ಅನ್ನುವ ಒಂದು ಅದ್ಭುತವಾದ ವಾಹನವನ್ನು ಸೃಷ್ಟಿಸಿದ್ದಾರೆ ಈ ಒಂದು ವಾಹನ ವಾಹನದ ತೂಕ ಮಾತ್ರವೇ ಅರವತ್ತೈದು ಟನ್ ಇದರ ಬೆಲೆ ಮೂವತ್ತೇಳು ಲಕ್ಷ ಅಮೆರಿಕನ್ ಡಾಲರ್ ಗಳು ಭಾರತೀಯ ಮೌಲ್ಯಗಳಲ್ಲಿ ಇಪ್ಪತ್ತೇಳು ಕೋಟಿಗಳಿಗೂ ಹೆಚ್ಚು ಈ ವಾಹನ ಹೇಗೆ ಈ ಗಳನ್ನು ಸ್ಪೋಟಗೊಳಿಸುತ್ತಿದೆ ಅಂತ ನೋಡಿ ಮೊದಲು ಈ ವಾಹನ ಐನೂರ ಅಡಿ ಉದ್ದಕ್ಕೆ ರಾಕೆಟ್ ಸ್ಟ್ರಿಂಗ್ ಹಗ್ಗವನ್ನು ಎಸೆದು ಅದನ್ನು ಸ್ಫೋಟಗೊಳಿಸುತ್ತದೆ ಅದುದರಿಂದ ಮಣ್ಣಿನೊಳಗೆ ಬಾಂಬ್ ಗಳಿದ್ದರೆ ಅದನ್ನು ಜೊತೆಗೆ ಸ್ಫೋಟಗೊಳಿಸುತ್ತದೆ ಆದ್ರೂ ಕೆಲವು ಸ್ಫೋಟಗೊಳ್ಳದೇ ಇರುವ ಬಾಂಬ್ ಗಳನ್ನು ಚೆಕ್ ಮಾಡಲು ಈ ವಾಹನದಲ್ಲಿರುವ ಫ್ರಂಟ್ ಅನ್ನು ಅನ್ನಿಟ್ಟು ಮಣ್ಣನ್ನು ಅಗಿಯುತ್ತಾ ಹೋಗುತ್ತದೆ ಅದುದರಿಂದ ಮಣ್ಣಿನೊಳಗೆ ಎಷ್ಟೇ ಬಾಂಬ್ ಗಳಿದ್ದರೂ ಅದನ್ನು ಸುಲಭವಾಗಿ ತೆಗೆಯುತ್ತದೆ ನಾವು ಕೊನೆದಾಗಿ ನೋಡುವುದು ರೆಕ್ಸ್ಪೆಕ್ಸ್ ಆರಂಭದಿಂದ ಈಗಿನ ತನಕ ಎಲ್ಲಾ ದೇಶದ ಸೈನ್ಯವು ಅನೇಕ ಕಾರಣಗಳಿಗೋಸ್ಕರ ನಾಯಿಗಳನ್ನು ಸೈನ್ಯದಲ್ಲಿ ಉಪಯೋಗಿಸುತ್ತಿದ್ದಾರೆ ಈಗ ಫ್ರಾನ್ಸ್ ಸೈನ್ಯ ನಾಯಿಗೋಸ್ಕರ ಈ ಅದ್ಭುತವಾದ ರೆಕ್ಸ್ಪೆಕ್ಸ್ ಅನ್ನುವ ಈ ಡಿವೈಸ್ ಅನ್ನು ಸೃಷ್ಟಿಸಿದ್ದಾರೆ ಈ ಡಿವೈಸ್ ಅನ್ನು ನಾಯಿಗೆ ಹಾಕಿ ಇದರಲ್ಲಿರುವ ಕ್ಯಾಮೆರಾ ಮೂಲಕ ಶತ್ರುಗಳಿರುವ ಜಾಗಕ್ಕೆ ಈ ನಾಯಿಗಳನ್ನು ಕಳುಹಿಸಿ ಅಲ್ಲಿ ಎಷ್ಟು ಜನರಿದ್ದಾರೆ ಯಾವ ಉಪಕರಣಗಳನ್ನಿಟ್ಟಿದ್ದಾರೆ ಅಂತ ಅಲ್ಲಿ ನಡೆಯುವ ಎಲ್ಲಾ ವಿಷಯಗಳನ್ನು ಸೈನಿಕರು ಗಮನಿಸುತ್ತಾರೆ ಅದರಲ್ಲಿರುವ ವಾಕಿ ಟಾಕಿನ ಮೂಲಕ ನಾಯಿ ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಅಂತ ನಾಯಿಗಳಿಗೆ ಕಮೆಂಟ್ಸ್ ಅನ್ನು ನೀಡುತ್ತಾರೆ ಅಪರಾಧಿಗಳು ತಪ್ಪನ್ನು ಒಪ್ಪಿಕೊಳ್ಳುವಂತೆ ಟಾಕಿನ ಮೂಲಕ ಮಾತನಾಡುತ್ತಾರೆ ಅದರಲ್ಲೂ ಇದು ವಾಟರ್ ಪ್ರೂಫ್ ಡಿವೈಸ್ ಆದುದರಿಂದ ನಾಯಿಗೆ ಈ ಡಿವೈಸ್ ಅನ್ನು ಫಿಕ್ಸ್ ಮಾಡಿ ನೀರಿನಲ್ಲಿನೂ ಸಹ ಅಪರಾಧಿಗಳನ್ನು ಸುಲಭವಾಗಿ ಹಿಡಿಯಲಾಗುತ್ತದೆ ಓಕೆ ವಿವರ್ಸ್ ಇವುಗಳಲ್ಲಿ ಯಾವ ವಿಷಯ ನಿಮಗೆ ಬಹಳ ಇಷ್ಟವಾಯಿತು ಹಾಗೂ ಮುಂದೆ ಯಾವುದರ ಬಗ್ಗೆ ವಿಡಿಯೋ ಮಾಡಬೇಕೆಂದು ಕಮೆಂಟ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಕನ್ನಡ ಫ್ಯಾಕ್ಟ್ ಚಾನೆಲ್ ಅನ್ನು ಹೊಸದಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ